ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಹೊಸ ಸ್ಟೈಲಲ್ಲಿ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುವಂಥ ಒಂದು ಕರಿಯನ್ನು ಹೇಳ್ತಾ ಇದ್ದೀನಿ. ಇದನ್ನು ಡಿಫ್ರೆಂಟ್ ಮಸಾಲೆ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಇದು ರೊಟ್ಟಿ ಚಪಾತಿ ಅನ್ನಕ್ಕೂ ತುಂಬಾ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಇದನ್ನು ನೀವು ಮಾಡಿರ್ತೀರಾ, ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿರ್ತೀರಾ. ನಾನು ಒಂದು ಬೇರೆ ಸ್ಟೈಲಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ನಾನು ಈ ರೀತಿ ಮೂರು ಎಳೆ ಹೀರಿಕಾಯನ್ನು ತೊಗೊಂಡಿದ್ದೀನಿ. ಇವನ್ನ ತೊಳೆದು ಇಟ್ಕೊಂಡಿದ್ದೀನಿ ರೀ. ಇದು ತುಂಬ ಫ್ರೆಶ್ ಆಗಿವೆ. ಈಗ ನೋಡಿರಿ, ಇದ್ರದ ಮೇಲಿಂದ ನಾನು ಪೀಲ್ ಮಾಡ್ಕೋತಾ ಇದ್ದೀನಿ. ನೋಡಿರಿ, ಈ ಥರ ನೀಟಾಗಿ ನಾನು ಸಿಪ್ಪೆ ತೆಗಿತಾ ಇದ್ದೀನಿ ರೀ. ಹೀರೆಕಾಯಿ ಎಷ್ಟು ಎಳೆದಿರ್ತದಲ್ರಿ, ಅಷ್ಟು ಕರಿ ತುಂಬಾ ಟೇಸ್ಟಿ ಆಗ್ತದೆ ರೀ. ನೋಡ್ರಿ, ಈ ಥರ ನಾನು ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡ್ರಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲವನ್ನು ಒಮ್ಮೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ಮತ್ತೆ ನಾನು ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡ್ತಾ ಇದ್ದೀನಿ ರೀ. ನೋಡಿ, ಫುಲ್ವರೆಗೆ ಕಟ್ ಮಾಡಿಲ್ಲ, ಅರ್ಧದಷ್ಟನ್ನೇ ಈ ರೀತಿ ಮಾಡ್ಕೊಂಡು ಎಲ್ಲನೂ ಒಮ್ಮೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನೀಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ರೀ. ಇದಕ್ಕೆ 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು, ಒಂಚೂರು ಉಪ್ಪು, ಅರ್ಧ ಸ್ಪೂನ್ ಆಗಷ್ಟು ಅರಶಿನ ಪುಡಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸು, ಇದು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಇದು ಮಸಾಲೆ ಅದರೊಳಗೆ. ಈಗ ನಾನು ಒಂದು ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ರೀ. ಇದು ಆಲ್ರೆಡಿ ನಾನು ಹುರಿದಿಟ್ಕೊಂಡಿರುವಂಥದ್ದು. ಸ್ವಲ್ಪ ಒಣ ಕೊಬ್ಬರಿ, ನೀವು ಹಸಿ ಕೊಬ್ಬರಿನೂ ಹಾಕೋಬೋದು ರೀ. 1 ಸ್ಪೂನ್ ಆಗಷ್ಟು ಹಬೇಜ, 1 ಕಡ್ಡಿ ಫುಲ್ ಫ್ರೆಶ್ ಆಗಿರುವಂಥ ಕರ್ಮೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನೀಗ ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿಟ್ಟು ರೋಸ್ಟ್ ಮಾಡ್ತೀನಿ ರೀ. ನೋಡಿರಿ, ಈಗ ಇದು ಚೆನ್ನಾಗಿ ನೋಡಿರಿ, ಈಗ ಎಲೆ ಪುಡಿ ಪುಡಿ ಆಗತ್ತದ ಅಂದರೆ ಎಲ್ಲನೂ ಕರೆಕ್ಟಾಗಿ ರೋಸ್ಟ್ ಆಗ್ಯಾವ್ರಿ. ಇದನ್ನೀಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಇದನ್ನೀಗ ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ರೀ. ಅದಕ್ಕೆ ನಾನು 2 ಹಸಿಮೆಣ್ಸಿನ್ಕಾಯಿ, ಖಾರ ನೀವು ನೋಡಿಕೊಂಡು ಹಾಕೋಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಈಗ ಗ್ರೈಂಡ್ ಮಾಡೋಣ ರೀ. ನಾನು ಯಾವುದೇ ನೀರು ಹಾಕಲಾರ್ದೆ ಗ್ರೈಂಡ್ ಮಾಡೀನಿ ರೀ. ನೋಡಿರಿ, ಈ ರೀತಿ ಈಗಿದ್ದು ನೋಡಿರಿ, ಉಪ್ಪು ಹಾಕಿರೋದ್ರಿಂದ ನಾನು ಇದು ನೀರು ಬಿಟ್ಕೊಂಡೋದ್ರಿ, ಮತ್ತು ಮಸಾಲೆ ಕಡಲೆ ಹಿಟ್ಟು ಏನು ಹಾಕಿನಲ್ರಿ ಅದು ಅದರೊಳಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ರಿ. ಈಗ ಒಂದು ಪ್ಯಾನ್ಗೆ ಈ ಹೀರೆಕಾಯನ್ನು ಹಾಕೋತಾ ಇದ್ದೀನಿ ರೀ. ಅದಕ್ಕೆ 1 ಸ್ಪೂನ್ ಆಗಷ್ಟು ಆಯಿಲ್ ಹಾಕಿ ಇವನ್ನ ಹುರಿತೀನಿ ರೀ. ಗ್ಯಾಸ ಹೈ ಫ್ಲೇಮ್ದಾಗಿರಲಿ ರೀ. ಇದು ಹುರಿದ್ರೆ ಆ ಕಡಲೆ ಹಿಟ್ಟೆಲ್ಲ ಅದಕ್ಕೆ ಚೆನ್ನಾಗಿ ಬೈಂಡ್ ಆಗ್ತದೆ ರೀ. ಒಂದು 40% ಆಗಷ್ಟು ಇದು ಕುಕ್ ಆಗಿಬಿಡ್ತದೆ ರೀ. ನೋಡಿರಿ, ಈ ರೀತಿ ಅದಕ್ಕೆ ಕಡಲೆ ಹಿಟ್ಟೆಲ್ಲ ಬೈಂಡ್ ಆಗಿ ನೀಟಾಗಿ ಇದು ಕುಕ್ ಆಯ್ತು ರೀ. ಈಗ ಇನ್ನೊಂದು ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಆಯಿಲ್, 1/2 ಸ್ಪೂನ್ ಆಗಷ್ಟು ಜೀರಿಗೆ ಸ್ವಲ್ಪ ಫ್ರೈ ಮಾಡಿ. ನಾನು 1/2 ಆನಿಯನನ್ನು ಈ ರೀತಿ ಉದ್ದುದ್ದ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ್ರಿ. ಇದಕ್ಕೆ ಈಗ ಮಾಡಿಕೊಂಡಿರುವಂಥ ಮಸಾಲೆಯನ್ನು ನಾನು ಹಾಕ್ತಾ ಇದ್ದೀನಿ ರೀ.
ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡೋಣ ರೀ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ. ಇದಕ್ಕೆ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು, ಖಾರ ನೀವು ನೋಡ್ಕೊಂಡು ಹಾಕೋಬೋದು. ಉಪ್ಪು ಉಪ್ಪು ಫಸ್ಟ ಹೀರಿಕಾಯ್ದಾಗು ಹಾಕಿರ್ತಾ ಅಂಥೇಳಿ ಸ್ವಲ್ಪ ಹಾಕಿದ್ದೀನಿ ರೀ. ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ, ಒಂದು ಟೊಮ್ಯಾಟೋನು ಗ್ರೈಂಡ್ ಮಾಡಿ ಹಾಕತ್ತೀನಿ ರೀ. ಇದನ್ನು ಈಗ ಫ್ರೈ ಮಾಡೋಣ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನು ಪ್ರೆಸ್ ಮಾಡಿರಿ. ನೋಡ್ರಿ ಈ ಥರ ಇದು ಚೆನ್ನಾಗಿ ಫ್ರೈ ಆಗಬೇಕ್ರಿ. ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ಸಾಂಬಾರು ಪೌಡ್ರ್ ಹಾಕ್ತಾ ಇದ್ದೀನಿ ರೀ. ಇದು ಹೋಮ್ ಮೇಡ್ ಸಾಂಬಾರು ಪೌಡ್ರ್. ಇದನ್ನು ಈಗ ಮಿಕ್ಸ್ ಮಾಡೋಣ ರೀ. ನಾನು ಸಾಂಬಾರು ಪೌಡ್ರು ಕಡಲೆ ಹಿಟ್ಟ ಬಳಸ್ಕೊಂಡು ಈ ಹೀರೆಕಾಯಿ ಕರಿಯ ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡತ್ತೀನಿ ರೀ. ಈಗ ಇದಕ್ಕೆ ನಾನು ಅರ್ಧ ಕಪ್ ಆಗಷ್ಟು ನೀರು ಆ್ಯಡ್ ಮಾಡತ್ತೀನಿ. ನೋಡ್ರಿ ಇದನ್ನು ಮುಚ್ಚಿ ನಾನು ಒಂದು 2 ನಿಮಿಷ ಕುಕ್ ಮಾಡ್ತೀನಿ ರೀ. ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಇಲ್ಲಿ ನೋಡ್ರಿ ಈ ರೀತಿ ಆಯಿಲ್ ಎಲ್ಲನೂ ಸಪ್ರೇಟ್ ಆಗ್ಯದ್ರಿ. ಈಗ ಇದು ಪರ್ಫೆಕ್ಟಾಗಿ ಕುಕ್ ಆಗ್ಯದಂದಂಗೆ ರೀ. ಇದಕ್ಕೆ ನಾನು ಹುರಿದಿಟ್ಕೊಂಡಿರೋಂಥ ಹೀರೆಕಾಯಿಯನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಥಿಕ್ ಅನ್ಸತ್ತ ಅಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕುಕ್ ಮಾಡ್ತಾ ಇದ್ದೀನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಸೊಪ್ಪು. ನೋಡ್ರಿ ಇದು ಪರ್ಫೆಕ್ಟಾಗಿ ರೆಡಿ ಆಗಿದ್ರಿ. ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲಕ್ಕೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೀವು ಗ್ರೇವಿ ಬೇಕಂದರೆ ಇನ್ನೊಂದು ಸ್ವಲ್ಪನೂ ನೋಡ್ಕೊಂಡು ನೀರು ಹಾಕೋಬೋದು. ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಎಷ್ಟೋ ಜನಕ್ಕೆ ಹೀರೆಕಾಯಿ ಅಂದ್ರೆ ಪಲ್ಯ ಇಷ್ಟನೇ ಆಗಲ್ರಿ. ನಾನಾದರೆ ಇವತ್ತೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಿಮ್ಗೆ ಹೀರೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ. ಯಾರಿಗೆ ಇಷ್ಟ ಆಗೋಲ್ಲೋ ಅವರಿಗಂತೂ ಇದು ಫೇವ್ರೇಟ್ ಆಗ್ತೈತೆ ರೀ. ಇಲ್ಲಿ ನಾನು 2 ಎಳೆ ಫ್ರೆಶ್ ಆಗಿರುವಂಥ ಹೀರೆಕಾಯಿನ ತೊಳೆದಿಟ್ಟು ತೊಗೊಂಡಿದ್ದೀನಿ ರೀ. ಇದನ್ನು ಪೀಲರ್ಲಿ ಪೀಲ್ ಮಾಡ್ತಾ ಇದ್ದೀನಿ ರೀ. ಇಲ್ಲಿ ಕ್ಲೀನಾಗಿ ಪೀಲ್ ಮಾಡಿಕೊಂಡ್ರೆ ಸಾಕ್ರಿ. ನೋಡ್ರಿ ಈ ರೀತಿ ನಾನು ನೀಟಾಗಿ ಪೀಲ್ ಮಾಡ್ಕೊಂಡಿದ್ದೀನಿ ರೀ. ಒಮ್ಮೆಲೆ ಅದ್ರ ಮೇಲೆ ಸಿಪ್ಪೆ ಅಥವಾ ಪೀಲ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ರೀ. ಇವನ್ನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಯಾವ ಸೈಜಿಗಾದ್ರೂ ಕಟ್ ಮಾಡ್ಬೋದು. ಇದನ್ನು ಮತ್ತೆ ಈ ರೀತಿ ಸೆಂಟ್ರ್ ಕಟ್ ಮಾಡಿ ಓಪನ್ ಮಾಡ್ಕೋತಾ ಇದ್ದೀನಿ ರೀ. ನೋಡಿ ಇದು 4 ಕಡೆ ಈ ರೀತಿ ಓಪನ್ ಆಗಿದೆ ರೀ. ಇದನ್ನು ಎಲ್ಲವನ್ನು ಈ ರೀತಿ ಒಮ್ಮೆಲೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ರೀ. ನೋಡಿರಿ ಎಲ್ಲ ಒಮ್ಮೆಲೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಒಂದು ಮಿಕ್ಸರ್ ಜಾರಿಗೆ ಒಂದು 7-8 ಬೆಳ್ಳುಳ್ಳಿ ಹೆಸರುಗಳನ್ನ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಹೆಸರುಗಳನ್ನು ಅದರ ಮೇಲಿನ ಸಿಪ್ಪೆ ತೆಗೆಯೋದನ್ನು ಒಂದು ನಾ ಟಿಪ್ಸ್ ಹೇಳ್ತಾ ಇದ್ದೀನಿ. ನೀವು ಸಿಪ್ಪೆ ತೆಗೆಯೋಕ್ಕಿಂತ ಮುಂಚೆ ನೀರಿನಲ್ಲಿ ಒಂದು 10 ನಿಮಿಷ ಇಟ್ಟರೆ ಕ್ಲೀನಾಗಿ ಈ ರೀತಿ ಸಿಪ್ಪೆ ಓಪನ್ ಆಗ್ತದೆ ರೀ. ಒಂದು 2 ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನ ತೊಗೊಳತ್ತೀನಿ ರೀ. ನೀವು ಬಿಳಿ ಎಳ್ಳನ್ನು ತೊಗೋಬೋದು ಅಥವಾ 6-7 ಕಾಜುವನ್ನು ತೊಗೋಬೋದು. ಅದು ಟೇಸ್ಟು ತುಂಬ ಚೆನ್ನಾಗಿ ಕೊಡ್ತದೆ ರೀ. ಒಂದು 1/2 ಸ್ಪೂನ್ ಆಗಷ್ಟು ಕಾಳುಮೆಣಸು. ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಹುಣಸೆಹಣ್ಣು ಮತ್ತು 2 ಮೆಣಸಿನಕಾಯಿಯನ್ನು ಈ ರೀತಿ ಒಂದು 10 ನಿಮಿಷ ನೀರಲ್ಲಿ ನೆನೆಯಿಟ್ಟು ಹಾಕ್ತಾ ಇದ್ದೀನಿ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ಬೇಕಂದ್ರೆ ಒಂದು 2 ಸ್ಪೂನ್ ಆಗಷ್ಟು ನೀರು ಹಾಕಿ ಇದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡೋಣ ರೀ. ನೋಡ್ರಿ ತುಂಬಾ ಫೈನ್ ಪೇಸ್ಟಾಗಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡೇನಿ ರೀ. ಈಗ ಕಟ್ ಮಾಡ್ಕೊಂಡಿರುವಂಥ ಈ ಹೀರೆಕಾಯಿ ಮೇಲೆ ಈ ಪೇಸ್ಟನ್ನು ಹಾಕ್ತಾ ಇದ್ದೀನಿ ರೀ. ನೋಡ್ರಿ
ನೋಡ್ರಿ ಎಲ್ಲ ಪೇಸ್ಟ್ ಈ ರೀತಿ ಹಾಕಿ ಸ್ಪ್ರೆಡ್ ಮಾಡತ್ತೀನಿ. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ, ಫ್ಲೇವರ್ಗಾಗಿ ಒಂದು ಸ್ಪೂನ್ ಆಗಷ್ಟು ಕ್ರಷ್ ಮಾಡಿಕೊಂಡಿರುವಂಥ ಕಸೂರಿ ಮೆಂತಿಯನ್ನು ಹಾಕ್ತಾ ಇದ್ದೀನಿ. ನೀವಿಲ್ಲಿ ಕೊತ್ತಂಬರಿ ಸೊಪ್ಪನ್ನಾದರೂ ಹಾಕ್ಬೋದು. ಇದಕ್ಕೆ ಒಂದು ಸ್ಪೂನ್ ಆಗಷ್ಟು ನಾನಿಲ್ಲಿ ಆಯಿಲನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ರೀ. ಮಿಕ್ಸ್ ಆಗಿ ಒಂದು 10 ನಿಮಿಷ ಇದನ್ನು ಮುಚ್ಚಿ ತೆಗೆದಿಡ್ತಾ ಇದ್ದೀನಿ ರೀ. ಈಗ ಒಂದು ಪ್ಯಾನ ಕಾಯ್ದಿದ್ರಿ. ಇದಕ್ಕೊಂದು 2 ಸ್ಪೂನ್ ಆಗಷ್ಟು ಆಯಿಲು, ಒಂದು 1/2 ಸ್ಪೂನ್ ಆಗಷ್ಟು ಜೀರಿಗೆ, ಒಂದು ಸ್ವಲ್ಪ ಕರಿಮೆವ ಸೊಪ್ಪು, ಇಲ್ಲಿ ಒಂದು ಆನಿಯನನ್ನು ನಾನು ಚಿಕ್ಕದನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನೀವಿಲ್ಲಿ ಈರುಳ್ಳಿ ಪೇಸ್ಟನ್ನಾದ್ರೂ ಹಾಕ್ಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಕಲರ್ ಚೇಂಜ್ ಆಗಿದೆ ರೀ. ಇದಕ್ಕೆ 1 ಬೌಲ್ ಆಗಷ್ಟು ಟೊಮೆಟೊ ಪ್ಯೂರಿ ಅಂದರೆ 1 ಟೊಮೆಟೊ ತೊಗೊಂಡಿನಿ ರೀ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ರೀ. ಇದಕ್ಕೆ 1/2 ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, 1 ಸ್ಪೂನ್ ಆಗಷ್ಟು ಕಿಚನ್ ಕಿಂಗ್ ಮಸಾಲನ ಹಾಕ್ತಾ ಇದ್ದೀನಿ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಗ್ಯಾಸ ಲೋ ಫ್ಲೇಮ್ದಾಗಿರಲಿ ರೀ. ಇಲ್ಲಿ ಇನ್ನೊಂದು 1/2 ಸ್ಪೂನ್ ಆಗಷ್ಟು ನಾನು ಇಲ್ಲಿ ಕಸೂರಿ ಮೆಂತಿಯನ್ನು ಹಾಕ್ತಾ ಇದ್ದೀನಿ ರೀ. ಲೋ ಫ್ಲೇಮ್ದಾಗ ಈ ಮಸಾಲೆಗಳನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು ರೀ. ಇದನ್ನು ಮುಚ್ಚಿ 1-2 ನಿಮಿಷ ಆಗಷ್ಟು ಬೇಯಿಸ್ತೀನಿ ರೀ. ನೋಡ್ರಿ ಈಗ ಮಸಾಲೆ ಕರೆಕ್ಟಾಗಿ ಕುಕ್ ಆಗ್ಯದ್ರಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕತ್ತೀನಿ ರೀ. ಅಲ್ಲಿನೂ ಹೀರೆಕಾಯಿ ಒಳಗೂ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಉಪ್ಪು ನೋಡಿಕೊಂಡು ಹಾಕ್ಬೇಕು ರೀ. ಇದಕ್ಕೆ ನಾನು ಈಗ ಈ ಹೀರೆಕಾಯನ್ನು ಹಾಕತ್ತೀನಿ ರೀ. ಈ ರೀತಿ ಹಾಕಿಡೋದ್ರಿಂದ ಇದು ಹೀರೆಕಾಯಿ ನೀರು ಬಿಟ್ಟಿರ್ತದೆ ರೀ, ಮತ್ತು ಸ್ವಲ್ಪ ಸಾಫ್ಟ್ ಆಗಿರ್ತಾವೆ ರೀ ಇವು. ಆದಷ್ಟು ಹೀರೆಕಾಯಿ ಎಳೆ ಇದ್ರೆ ಪಲ್ಯ ತುಂಬಾ ಟೇಸ್ಟ್ ಆಗ್ತದೆ ರೀ. ಇದನ್ನೀಗ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡೋಣ ರೀ. ಅದೇ ಮಿಕ್ಸರ್ ಜಾರಿಗೆ ನಾನು 1/2 ಬೌಲ್ ಆಗಷ್ಟು ಗ್ರೇವಿಗಾಗಿ ನೀರು ಹಾಕ್ತಾ ಇದ್ದೀನಿ ರೀ. ಗ್ರೇವಿ ನೀವು ನೋಡಿಕೊಂಡು ಮಾಡ್ಕೋಬೋದು. ಇದನ್ನು ಈಗ ಮಿಕ್ಸ್ ಮಾಡೋಣ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಒಂದು ಮುಚ್ಚಿ ಇದನ್ನು 5 ನಿಮಿಷ ಕುಕ್ ಮಾಡೀನಿ ರೀ. ಈಗ ನೋಡಿರಿ ಇದು ಕರೆಕ್ಟಾಗಿ ಕುಕ್ ಆಗಿ ಮತ್ತು ತುಂಬಾ ಸಾಫ್ಟಾಗಿ ಹೀರೆಕಾಯಿ ಎಲ್ಲ ಬೇಯ್ದದ ರೀ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಇದು ಈಗ ಕರೆಕ್ಟಾಗಿ ಕುಕ್ ಆಗ್ಯದ ರೀ. ಇದು ರೊಟ್ಟಿ, ಚಪಾತಿ, ಅನ್ನ, ನಾನ್ ಎಲ್ಲದರ ಜೊತೆ ಬೆಸ್ಟ್ ಕಾಂಬಿನೇಷನ್. ಈ ರೆಸಿಪಿ ನಿಮಗಿಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.